ಮಾರ್ಚ್ 6, 2022 ಮುಡಿಪು ಸಮೀಪದ ಬಾಳೆಪುಣೆಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೂಹಾಕುವ ಕಲ್ಲು ವಠಾರದಲ್ಲಿ ಸಂಭ್ರಮದ ವಾತಾವರಣ ಜನಜೀವನ ಬಾಳೆಪುಣೆ ಆಶ್ರಯದಲ್ಲಿ ಸಮಾಜ ಸೇವಾ ಸಾಧಕರಾದ ಶೀನಶೆಟ್ಟಿ ಕೃಷ್ಣಮೂಲ್ಯರ ಸೇವಾ ಕಥನ ಅದ್ವಿತೀಯ ಪುಸ್ತಕ ಬಿಡುಗಡೆಗೊಳಿಸುವ ಸಮಾರಂಭ ಇದರೊಂದಿಗೆ ಸೇವಾ ಕಥನ ಚಿಂತನ ಮಂಥನ ಕಲಾ ವೈವಿಧ್ಯ ಪ್ರದರ್ಶನ ಶೀನಶೆಟ್ಟಿ ಹಾಗೂ ಕೃಷ್ಣಮೂಲ್ಯರ ಸಮಾಜೋನ್ನತಿ ಕಾರ್ಯದಿಂದ ಪ್ರೇರಿತರಾಗಿ ಬದುಕು ಕಟ್ಟಿಕೊಂಡವರು ಬಹಳಷ್ಟು ಮಂದಿ ಕೊಳ್ಳೆಗಾಲದ ಸೋಲಿಗ ಸಮುದಾಯ ಕರಾವಳಿ ಜಿಲ್ಲೆಗಳ ಆದಿವಾಸಿ ಕೊರಗ ಸಮುದಾಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ನವಸಾಕ್ಷರರು ಬಾಳೆಪುಣಿ ಕುರ್ನಾಡಿನ ಗ್ರಾಮಸ್ಥರು ಅಂದಿನ ವಿಶೇಷವೆಂದರೆ ಸೋಲಿಗರ ಅಭಿವೃದ್ಧಿ ಸಂಘದ ಪ್ರತಿನಿಧಿಗಳು ದೂರದ ಕೊಳ್ಳೆಗಾಲದಿಂದ ಆಗಮಿಸಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ನವಸಾಕ್ಷರ ಸಂಘಟನೆಯ ಪ್ರೇರಕಿ ಶ್ರೀಮತಿ ಯಶೋಧ ಲೈಲಾ ಅವರು ಸೇವಾ ಬದುಕು ಛಾಯಾಚಿತ್ರ ಪ್ರದರ್ಶನವನ್ನು ಅನಾವರಣಗೊಳಿಸಿದರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಅದ್ವಿತೀಯ ಪುಸ್ತಕದ ಲೇಖಕರು ನಮ್ಮ ಮುಂದೆ ಎರಡು ಸಮಯಗಳಿವೆ ಒಂದು ಅನ್ನದ ಸಮಯ ಅನ್ನವನ್ನು ಹುಡುಕುವ ಸಮಯ ಅನ್ನವನ್ನು ಉತ್ಪಾದಿಸುವ ಸಮಯ ಅನ್ನವನ್ನು ಸಂಪಾದಿಸುವ ಸಮಯ ಕೃಷಿಗೆ ಕೆಸರಿಗೆ ಬೇರಿಗೆ ಮಣ್ಣಿಗೆ ಕಾಲಿಟ್ಟುಕೊಂಡು ಸಮುದಾಯ ಕ್ಷೇಮದ ಸಹಬಾಳ್ವೆಯಲ್ಲಿ ಸಹವಾಸದಿಂದ ಬದುಕಿದ ದಿನಮಾನ ಆ ಅನ್ನದ ಸಮಯ ಈಗ ಹಣದ ಸಮಯವಾಗಿ ಬದಲಾಗಿದೆ ನಮ್ಮ ಕೈಯಲ್ಲಿರುವ ಹಣದಿಂದ ಎಲ್ಲವನ್ನೂ ಗಳಿಸಬಹುದು ಅನ್ನುವ ಅಹಂ ನಮ್ಮ ಒಳಗಡೆ ಇರುವಾಗ ಎರಡನೆಯ ಸಮಯ ನಮ್ಮ ಬದುಕುವ ಸಮಯ ಸಾಹಿತ್ಯ ಕಲೆ ಸಂಗೀತ ಯಕ್ಷಗಾನ ರಂಗಭೂಮಿ ಒಳ್ಳೆಯ ಜನರ ಸಹವಾಸ ಸಂಬಂಧಗಳ ಈ ಬದುಕುವ ಸಮಯ ಈಗ ರಾಜಕಾರಣದ ಸಮಯವಾಗಿ ಧರ್ಮದ ಸಮಯವಾಗಿ ದೇವರ ಸಮಯವಾಗಿ ನಮ್ಮ ಮನೆ ಮತ್ತು ಮನಸ್ಸಿನಲ್ಲಿರುವ ದೇವರನ್ನು ರಾಜರಸ್ತೆಗೆ ತಂದು ಪರಸ್ಪರ ಕಚ್ಚಾಡುವ ಸಮಯವಾಗಿ ಜಾತಿ ಮತ ಧರ್ಮದ ನಡುವೆ ಬೇಲಿಗಳು ಗೋಡೆಗಳು ಏಳುವ ಸಂದರ್ಭದಲ್ಲಿ ನಮ್ಮ ನಡುವಿನ ಶೀನಶೆಟ್ಟಿ ಮತ್ತು ಕೃಷ್ಣಮೌಲ್ಯರು ಗಾಂಧಿ ಪ್ರೀತಿಯ ಒಂದು ಕೂಡು ಭಾರತವನ್ನು ಅವರು ಜೀವನ ತುಂಬ ಪ್ರೀತಿಸ್ತಾರೆ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ನಾನವರ ಸೋಲಿಗರ ಜೊತೆಗೆ ಅವರು ಎಷ್ಟು ಸಮಯ ಇದ್ದರು ಕೊರಗರ ಜೊತೆಗೆ ಎಷ್ಟು ಸಮಯ ಇದ್ದರು ಸಾಕ್ಷರತಾ ಆಂದೋಲನದಲ್ಲಿ ಅವರು ಹೇಗೆ ದುಡಿದರು ಅಥವಾ ಮಹಿಳಾ ಜಾಗೃತಿಗಾಗಿ ಅವರು ಏನು ಮಾಡಿದರು ಸ್ವಚ್ಛ ಭಾರತಕ್ಕೆ ಏನು ಮಾಡಿದರು ಇದರ ಬಗ್ಗೆ ನಾನು ಚೂರೂ ಕೂಡ ಮಾತನಾಡುವಲ್ಲ ನಾನು ಏನು ಹೇಳಬೇಕಾಗಿತ್ತೋ ಅವೆಲ್ಲವನ್ನು ಪುಸ್ತಕದಲ್ಲಿ ಬರೆದಿದ್ದೇನೆ ಆದರೆ ಇವತ್ತು ಭಾರತದ ಆತ್ಮ ಅನ್ನುವ ಗ್ರಾಮ ಭಾರತ ಇದೆಯಲ್ಲ ಅದನ್ನು ನೋಡುವ ಕ್ರಮ ಬದಲಾಗ್ತಾ ಇದೆ ಸಂಸತ್ತಿನ ಒಳಗಡೆಯಿಂದ ಭಾರತವನ್ನು ನಿರ್ವಚಿಸುವ ಕೆಲಸ ಅಥವಾ ವಿಧಾನಸೌಧದ ಮೆಟ್ಟಲಿನಿಂದ ಭಾರತವನ್ನು ನೋಡುವ ಕ್ರಮ ಅದು ಭಾರತವನ್ನು ನೋಡುವ ಕ್ರಮ ಅಲ್ಲ ಕೊಳ್ಳೆಗಾಲದ ನಕ್ಕುಂದಿಯ ಮುತ್ತಯ್ಯನವರ ಪೋಡಿನಿಂದ ಭಾರತವನ್ನು ನೋಡಬೇಕು ಅಥವಾ ಕಾರ್ಕಳದ ಮುಂಗ್ಲಿ ಕೊರಗರ ಮನೆಯ ಅಂಗಳದಿಂದ ಭಾರತವನ್ನು ನೋಡಬೇಕು ಅನ್ನುವಂಥ ಒಂದು ಹೊಸ ಭಾರತವನ್ನು ನೋಡುವ ಕೂಡು ಕ್ರಮವನ್ನು ಗಾಂಧಿಯ ಚೌಕಟ್ಟಿನಲ್ಲಿ ನಮಗೆ ಪರಿಚಯಿಸಿಕೊಟ್ಟವರೇ ಶೀನಶೆಟ್ಟಿ ಮತ್ತು ಕೃಷ್ಣಮೌಲಿ ಅವರು ಈ ಹಿನ್ನೆಲೆಯಲ್ಲಿ ನಾನು ಅವರನ್ನು ಬೆದಕುವ ಪ್ರಯತ್ನಪಟ್ಟೆ ಬಹುಶಃ ಕಳೆದ ಒಂದು ವರ್ಷಗಳಲ್ಲಿ ಅವರ ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ಇದ್ದೆ ನಾನು ನಿಮ್ಮ ಹಾಗೆ ನೀವು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೇವೆ ಅಷ್ಟೇ ವ್ಯತ್ಯಾಸ ನಾವೆಲ್ಲ ಮಾಡುವುದನ್ನು ಅವರು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮಗೆ ಅವರು ಭಿನ್ನವಾಗಿ ಗೋಚರಿಸ್ತಾ ಇದ್ದಾರೆ
ಆದರೆ ಅವರ ಒಟ್ಟು 40 ವರ್ಷದ ಬದುಕಿನ ಸಾಧನೆ ಇದೆಯಲ್ಲ ಸೇವಾ ಕ್ರಮ ಇದೆಯಲ್ಲ ಸಮುದಾಯ ಕ್ಷೇಮಕ್ಕಾಗಿ ಬದ್ಧತೆಯಿಂದ ಅವರು ಮಾಡಿದ ಕೆಲಸ ಇದೆಯಲ್ಲ ಬಹುಶಃ ಇನ್ನು 100 ವರ್ಷದ ನಂತರ ಈ ಸಭೆಯಲ್ಲಿ ಇರುವವರಾಗಲಿ ಈ ವೇದಿಕೆಯಲ್ಲಿ ಇರುವವರಾಗಲಿ ಯಾರು ಇರುವುದಿಲ್ಲ ಆದರೆ ಆ ಪುಸ್ತಕ ಇರುತ್ತೆ ಆ ಪುಸ್ತಕದ ಒಳಗಡೆ ಇರುವ ಶೇನಶೆಟ್ಟಿ ಮತ್ತು ಕೃಷ್ಣಮೌಲಿ ಅವರು ಬದುಕಿರ್ತಾರೆ ಶಾಸಕರಾದ ಯುಟಿ ಖಾದರ್ ಅವರು ಸಮಾರಂಭದ ಉದ್ಘಾಟನೆ ಕೈದರು ಸಮಾಜದ ಅತ್ಯಂತ ಸತ್ಪ್ರಜಾಗಿ ಯಾರನ್ನಾದರೂ ಯುವಕರಿಗೆ ಮಾದರಿಯನ್ನಾಗಿ ತೋರಿಸಬೇಕಿದ್ರೆ ಅದು ಶೇನಶೆಟ್ಟಿ ಮತ್ತು ಕೃಷ್ಣಮೌಲಿ ಅವರು ಕೂಡದಲ್ಲಿ ಪ್ರಮುಖವಾಗಿ ಇವತ್ತು ಬರ್ತಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ದೇಶದ ಯುವ ಜನಾಂಗಕ್ಕೆ ಇವತ್ತು ನಾವು ಮಾಡೆಲ್ ಆಗಿ ಯಾಕಂತ ಹೇಳಿದರೆ ಒಂದು ಮಾದರಿಯಾದ ಯುವಕ ಯಾರು ಮಾದರಿಯ ತಂದೆ ತಾಯಿಯಂದರು ಯಾರು ಮಾದರಿಯಾದ ಒಂದು ಇಂಜಿನಿಯರ್ ಯಾರು ಮಾದರಿಯಾದ ಅಡ್ವೊಕೇಟ್ ಯಾರು ಈಗಿನ ಕಾಲಘಟ್ಟ ಯಾರನ್ನು ಹುಡುಕುದೆ ಅಂತೇಳಿ ಕಷ್ಟ ಆಗುವಂಥ ಪರಿಸ್ಥಿತಿಯಲ್ಲಿದೆ ಇಂಥ ಕಾಲಘಟ್ಟಕ್ಕೆ ಬಂದಾಗೆ ಒಂದು ಸಮಾಜ ದೇಶದ ಅತ್ಯಂತ ಸತ್ಪ್ರಜಾಗಿದ್ದುಕೊಂಡು ನಾನಾಡೋ ಪ್ರತಿ ಮಾತು ನಾವು ಮಾಡೋ ಪ್ರತಿ ಕೆಲಸ ಅದು ಈ ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸವಂತ ವ್ಯಕ್ತಿತ್ವ ಅಂತ ತೋರಿಸುತ್ತಿದ್ದರೆ ಬಹುಶಃ ಅದರಲ್ಲಿ ನೀವು ಮೊದಲಿಗೆ ಆಗಿರ್ತೀರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅದಕ್ಕೆ ಸಮಸ್ತ ಕ್ಷೇತ್ರ ಜನರ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ನೀವು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ದೇವರು ನಿಮಗೆ ದೀರ್ಘಾಯುಷ ಆರೋಗ್ಯ ಸಂಪತ್ತು ಶಕ್ತಿ ಇನ್ನಷ್ಟು ಸಾಮಾಜಿಕ ತಲಮಟ್ಟದವರಿಗೆ ಕೂಡ ತಮ್ಮ ಕೆಲಸ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ಕೂಡ ನಾವೆಲ್ಲರೂ ಕೂಡ ಜೊತೆಯಾಗಿ ಇವತ್ತು ಪ್ರಾರ್ಥಿಸುವಂಥದ್ದು ನಲಿಪು ತಂಡದ ಸುಧೀರ್ ಬಾಳೆಪುಣಿ ಮತ್ತು ದಯಾನಂದ ಅವರು ದುಡಿ ಬಾರಿಸಿ ತಡ್ಪೆಯಲ್ಲಿ ಪುಸ್ತಕಗಳನ್ನಿಟ್ಟು ಆ ಪುಸ್ತಕಗಳನ್ನು ಸಭೆಯ ಮಧ್ಯಭಾಗದಿಂದ ತರ್ತಾ ಇದ್ದಾರೆ ಅದನ್ನು ವೇದಿಕೆಯಲ್ಲಿ ಜಿ ಎಸ್ ಜಯದೇವ ಅವರು ಕೃತಿ ಬಗ್ಗೆ ಮಾತನಾಡಲಿಕ್ಕಿರುವ ಡಾಕ್ಟರ್ ಬಿ ನಿತ್ಯಾನಂದ ಶೆಟ್ಟಿ ಅವರಿಗೆ ಹಸ್ತಾಂತರಿಸುವ ಮೂಲಕ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಚಾಮರಾಜನಗರದ ದೀನಬಂಧು ಟ್ರಸ್ಟ್ ಕಾರ್ಯದರ್ಶಿ ಪ್ರೊಫೆಸರ್ ಜಿ ಎಸ್ ಜಯದೇವ ಅವರು ಅದ್ವಿತೀಯ ಕೃತಿಯ ಲೋಕಾರ್ಪಣೆಗೈದರು ಬಿಳಿಗಿರಿರಂಗನ ಬೆಟ್ಟದಲ್ಲಿ ನಾನು ಸುದರ್ಶನ್ ಅವರು ಸೋಮಸುಂದರಂ ಅವರು ಕೆಲಸ ಮಾಡಬೇಕಾದ್ರೆ ಕೃಷ್ಣಮೌಲ್ಯ ಮತ್ತು ಸೀನಶೆಟ್ಟಿಯವರು ಚಿಕ್ಕ ಹುಡುಗರು ನಮಗಿಂತ ಸ್ವಲ್ಪ ಚಿಕ್ಕವರು ಈಗ ಪುಸ್ತಕಕ್ಕೆ ಒಂದು ಡಮರುಗಾಯಲ್ಲಿ ಹೊಡ್ಕೊಂಡು ಬಂದಿದ್ದು ಡೋಲ್ ಹೊಡ್ಕೊಂಡು ಬಂದಿದ್ದು ನೋಡಿ ಪುಸ್ತಕಕ್ಕೆ ನಾವು ಹಾಗೆ ಮಾಡ್ಬೋದೇ ಹೊರತು ಸೀನಶೆಟ್ಟಿ ಕೃಷ್ಣಮೌಲ್ಯ ಅವರಿಗೆ ಹಾಗೆ ನಾವೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಎಲ್ಲ ಸ್ನೇಹಿತರು ಹೇಳಿದಾಗೆ ಅತ್ಯಂತ ಸಂಕೋಚ ಪ್ರವೃತ್ತಿಯ ತಮ್ಮ ಅಹಮ್ಮನ್ನು ಸಂಪೂರ್ಣ ಕರಗಿಸಿದ ನಾನು ಅನ್ನೋದೊಂದು ಚೂರು ಇರಕೂಡ್ದು ಜನಗಳ ಸೇವೆಯನ್ನು ಮಾಡತಕ್ಕಂಥದ್ದು ಅದು ಒಂದು ಕಾನ್ಸೆಪ್ಟ್ ಅಲ್ಲ ಜನಗಳ ಸೇವೆ ಅನ್ನೋದು ಎಷ್ಟೋ ಸರ್ತಿ ಸೋಷಿಯಲ್ ವರ್ಕರ್ಸ್ಗೆ ಇಟ್ ಬಿಕಮ್ಸ್ ಎ ಮ್ಯಾಟ್ರ್ ಆಫ್ ಕಾನ್ಸೆಪ್ಟ್ ಒಂದು ಕಾನ್ಸೆಪ್ಷನ್ ಆಗಿಬಿಡುತ್ತೆ ಆ ಕಾನ್ಸೆಪ್ಟ್ ಬಂದಾಗ ಥರ ಥರ ಮಾದರಿಗಳನ್ನು ಇಟ್ಕೊಂಡು ಮಾಡೋಕ್ಕೆ ಹೋಗ್ತಾರೆ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಸೀನಶೆಟ್ಟಿ ಕೃಷ್ಣಮೌಲಿ ಅವ್ರ ಏನು ಮಾಡಿದ್ರು ಅಂದರೆ ನೋಡಿದರು ಅನುಭವಿಸಿದರು ಸರಿ ಮಾಡಬೇಕು ಅನ್ನಿಸ್ತು ಧುಮುಕಿಬಿಟ್ರು ಮಾಡಿಬಿಟ್ರು ಕೆಲಸ ಹಾಗೆ ಮಾಡ್ತಾನೇ ಇದ್ದಾರೆ ಇಲ್ಲಿ ಕಾನ್ಸೆಪ್ಟ್ ಇಲ್ಲ ಅವರು ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲಿ ಹೇಗಿತ್ತು ಆ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಸ್ಪಂದಿಸುವ ಒಂದು ಸಂವೇದನೆಯನ್ನು ಹೊಂದಿದ್ದವರು ನಾವು ಸಂವೇದನಾ ರಹಿತರಾಗಿ ಬದುಕ್ತಾ ಇರೋದ್ರಿಂದಲೇ ಇವತ್ತು ಅಂತರಂಗದಲ್ಲೂ ಕಸ ಬಹಿರಂಗದಲ್ಲೂ ಕಸ ಇಡೀ ಜಗತ್ತೆಲ್ಲ ಕಸ ಕಸಮಯವಾಗಿದೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಒಂದು ಮಾತಿದೆ ಶರಣರು ಹೇಳ್ತಾ ಇದ್ದಂಥದ್ದು ಅಂತರಂಗ ಶುದ್ಧಿಯೂ ಇರಬೇಕು ಬಹಿರಂಗದ ಶುದ್ಧಿಯೂ ಇರಬೇಕು ಯಾವಾಗ ಅಂತರಂಗದ ಮಾಲಿನ್ಯ ಹೆಚ್ಚಾಗುತ್ತೋ ಬಹಿರಂಗದ ಮಾಲಿನ್ಯನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ಸೀನಶೆಟ್ಟಿ ಕೃಷ್ಣಮೌಲಿ ಅವ್ರನ್ನ ನೋಡಿದರೆ ಅವರಿಗೆ ಅಣ್ಣನ ಹಾಗೆ ಇರತಕ್ಕಂಥ ನನಗೆ ಹೆಮ್ಮೆ ಅವರು ಯಾವ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದು ಪದವೀಧರರಾದರೂ ಆ ಸಂಸ್ಥೆಯ ಅಧ್ಯಾಪಕರಿಗೆ ಆ ಸಂಸ್ಥೆಯ ಇಡೀ ವ್ಯವಸ್ಥೆಗೆ ಅವ್ರನ್ನ ಕಂಡರೆ ಹೆಮ್ಮೆ ಸ್ನೇಹಿತರಿಗೆ ಹೆಮ್ಮೆ
ನರೇಂದ್ರ ಅವರು ಅವರ ಪುಸ್ತಕವನ್ನು ಬರಿತಾ ಬರಿತಾ ಅದರಲ್ಲಿ ಮುಳುಗೋದೆ ಅಂತ ಹೇಳ್ತಾರೆ. ಅಷ್ಟು ಒಂದು ಬಗೆಯ ಸೋಜಿಗ ಅವರ ಸಮಾಜ ಕಾರ್ಯದಲ್ಲಿ. ತುಂಬ ಜನ ಸಮಾಜ ಕಾರ್ಯ ಮಾಡ್ತಾ ಇದ್ದಾರೆ, ಆದರೆ ಇವರ ಸಮಾಜ ಕಾರ್ಯದಲ್ಲಿ ಅಂಥ ಸೋಜಿಗವಾದದ್ದು, ಅಂಥ ಆಶ್ಚರ್ಯಕರವಾದದ್ದು, ಗಮನಾರ್ಹವಾದದ್ದು, ಗಂಭೀರವಾದದ್ದು, ಸಿಗ್ನಿಫಿಕೆಂಟ್ ಅಂತ ಏನು ಹೇಳ್ತಿರೋ ಅದು ಏನಿದೆ ಅಂತಂದರೆ ಪ್ರಾಮಾಣಿಕತೆ. ನನಗನ್ಸುತ್ತೆ ಬಹುಶಃ ಪ್ರಾಮಾಣಿಕ ಮನಸ್ಸಿಗೆ ಯಾವ ಮಾದರಿಯ ಸಮಾಜ ಕಾರ್ಯ ಮಾಡಬೇಕು ಅನ್ನೋದು ವೇದ್ಯವಾಗುತ್ತೆ, ಅದು ಗೊತ್ತಾಗುತ್ತೆ. ಅಂಥ ಒಂದು ಮೂಲಭೂತವಾದ ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಕೇವಲ ಜಂಗಮವಾಗೇ ಇದ್ದವರು, ಸ್ಥಾವರಕ್ಕೆ ಬರಲೇ ಇಲ್ಲ ಅವರು. ಸ್ಥಾವರ ಜಂಗಮ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂಥ ವ್ಯತ್ಯಾಸಗಳು, ಆದರೆ ಪ್ರಾಮಾಣಿಕತೆ ಇದ್ದರೆ ಸ್ಥಾವರವಾಗಲಿ ಜಂಗಮವಾಗಲಿ ಎರಡೂ ಸಮಾಜ ಕಾರ್ಯವೇ. ಆದರೆ ಇದು ವಿಶೇಷ, ನಮ್ಮ ಸಿನಿಶೆಟ್ಟಿ ಕೃಷ್ಣಮೌಳಿ ಅವರು ಮಾಡಿರ್ತಕ್ಕಂಥ ಕೆಲಸ ಇದು ಬಹಳ ವಿಶೇಷ. ಇವತ್ತು ಅವರು ಯಾತಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಈ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಜ್ಞಾನ ಇದೆ, ಕತ್ತಲು ತುಂಬಿದೆ, ಅದಕ್ಕೆ ಬೆಳಕು ಬೇಕು. ಕತ್ತಲೆ ಅನ್ನೋದು ಒಂದು ಅಭಾವ, ಇಲ್ಲದೇ ಇರೋದನ್ನು ತೋರಿಸುತ್ತೆ ಅದು. ಅದೇ ಅಸ್ತಿತ್ವದಲ್ಲಿ ಏನೂ ಇಲ್ಲ, ಕತ್ತಲೆ ಒಂದು ಬಕೆಟ್ ಕತ್ತಲೆ ಇದೆಯಾ ಅಂದರೆ ಇಲ್ಲ, ಅದು ಬೆಳಕಿನ ಅಭಾವ. ಸೊ ಜಗತ್ತಿನಲ್ಲಿ ನಾವು ಕತ್ತಲೆ ಅಜ್ಞಾನ ಅನ್ನೋದು ಕೆಟ್ಟದು ಅಂತ ನೋಡೋದಕ್ಕೆ ಬದಲಾಗಿ ಅಲ್ಲಿ ಬೆಳಕಿನ ಅಭಾವ ಇದೆ ಅಂತ ನೋಡೋದು ಬಹಳ ಮುಖ್ಯ. ಅಜ್ಞಾನ ಇದ್ದಲ್ಲಿ ಸ್ವಲ್ಪ ಜ್ಞಾನವನ್ನು ನಾವು ಕೊಡಬಹುದು, ಕತ್ತಲೆ ಇದ್ದಲ್ಲಿ ಬೆಳಕಿರ್ಬೋದು, ಒಂದು ದೀಪ ಹಚ್ಚಬಹುದು. ಸೊ ದೀಪ ಹಚ್ಚುವ ಮುಖಾಂತರ ನಾವು ಒಂದು ಸ್ವಲ್ಪ ಬೆಳಕನ್ನು ಕೊಟ್ಟು ನಮ್ಮ ಪರಿಸರವನ್ನು ನಾವು ವೃದ್ಧಿ ಮಾಡಿಕೊಳ್ಬೋದು, ಇಂಪ್ರೂವ್ ಮಾಡಿಕೊಳ್ಬೋದು. ಸೊ ಇಂಥ ಒಂದು ಕೆಲಸವೇ ನಿಜವಾದ ಸಮಾಜ ಕಾರ್ಯ. ಸಮಾಜ ಕಾರ್ಯದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಅಥವಾ ನಾನು ಸಿನಿಶೆಟ್ಟಿ ಕೃಷ್ಣಮೌಲಿ ಅವರಲ್ಲಿ ಕಂಡಿರತಕ್ಕಂಥದ್ದು ಏನಂದರೆ ನಾನು ಅನ್ನೋದನ್ನು ಸಂಪೂರ್ಣ ಸೊನ್ನೆ ಮಾಡಿಕೊಂಡರು. ನಾನು ನನ್ನ ಏಳಿಗೆ, ನನ್ನ ಪ್ರಾತಿನಿಧ್ಯ, ನನ್ನ ಒಂದು ಪ್ರಾಮುಖ್ಯತೆ, ಇದು ಯಾವುದನ್ನು ಸ್ವಲ್ಪವೂ ಯೋಚನೆ ಮಾಡೋಕ್ಕೆ ಸ್ಥಳವೇ ಕೊಡದಂತೆ ಅವರ ಇಡೀ ಮನಸ್ಸು ಬೇರೆಯವರ ಒಳಿತನ್ನು ಕುರಿತು ಆಲೋಚನೆ ಮಾಡ್ತಾ ಇದೆ. ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಕೆಡುಕಿಗೆ ಕೆಡುಕು ಸೇರಿ ಕೆಡುಕು ಹೆಚ್ಚಾಗ್ತಾ ಇದೆ. ಇದು ಕೆಡುಕಿಗೆ ಕೆಡುಕು ಸೇರ್ತಾ ಸೇರ್ತಾ ಹೋದರೆ ಅದು ಹೇಗಾಗುತ್ತೆ ಅಂದರೆ ಇದು ಜಿಯೋಮೆಟ್ರಿಕಲ್ ಇನ್ಕ್ರೀಸ್. ಕೆಡುಕಿಗೆ ಕೆಡುಕು ಸೇರಿಸಿದರೆ ಅದು ನಾಲ್ಕು ಕೆಡುಕಿಗೆ ನಾಲ್ಕು ಕೆಡಿಸಿದರೆ ಎಂಟಾಗಲ್ಲ, ನಾಲ್ಕು ಇಂಟು ನಾಲ್ಕು 16 ಕೆಡುಕಾಗುತ್ತೆ. ಸೊ ಹಾಗೆ ಕೆಡುಕಿಗೆ ಕೆಡುಕು ಜಾಸ್ತಿ ಸೇರಿದರೆ ಅದು ಹೀಗೆ ಒಂದು ರೀತಿಯ 4x4 ಹೆಚ್ಚು ಹೇಗಾಗುತ್ತೋ ಹಾಗೆ ಜಾಮೆಟ್ರಿಕಲ್ ಪ್ರಪೋರ್ಷನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅರ್ಥಮೆಟಿಕಲ್ ಅಲ್ಲ ಅಲ್ಲ. ಹಾಗಾಗಿ ಅದಕ್ಕೆ ಆ್ಯಂಟಿಡೋಟ್ ಏನು ಅಂದರೆ ಒಳಿತಿಗೆ ಒಳಿತು ಸೇರಬೇಕು. ಆ ಒಳಿತಿಗೆ ಒಳಿತು ಸೇರುವಂಥ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ಎಷ್ಟು ತೊಡಕಿದೆ. ಈಗ ನರೇಂದ್ರ ಅವರು ಮಾತನಾಡಿದಾಗೆ ಭಾರತವನ್ನು ಒಳಗೊಂಡು ಜಗತ್ತನ್ನು ಒಳಗೊಂಡು ಇವತ್ತು ಮನುಷ್ಯ ಮನುಷ್ಯರ ನಡುವೆ ಇರುವ ದ್ವೇಷ ವೈಷಮ್ಯಗಳು ನಮ್ಮ ಅಭಿವೃದ್ಧಿಗೆ ಮಾರ್ಗ. ನಿಜವಾಗಲೂ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣದ ಮುಖಾಂತರ ನಾವು ಯಾವ ಮೌಲ್ಯಗಳನ್ನು ಕೊಡ್ತೇವೆ ಅನ್ನೋದು ಬಹಳ ಮುಖ್ಯ. ಇವತ್ತು ಅಭಿವೃದ್ಧಿ ಎಲ್ಲೆಲ್ಲಾಗಿದೆ ಅನ್ನೋದನ್ನು ಹಾಗೆ ಲೆಕ್ಕ ತೆಗೆದುಕೊಂಡ್ರೆ ದಕ್ಷಿಣ ಕನ್ನಡದಲ್ಲಿ ಅಭಿವೃದ್ಧಿ ಚೆನ್ನಾಗಾಗಿದೆ, ಯಾಕೆಂದರೆ ಇಲ್ಲಿ ಸಾಕ್ಷರತೆ ಮತ್ತು ಶಿಕ್ಷಣ ಗುಣಮಟ್ಟದಲ್ಲಿದೆ. ಹೈದರಾಬಾದ್, ಕರ್ನಾಟಕ, ಗುಲ್ಬರ್ಗ ಆ ಕಡೆ ಅಭಿವೃದ್ಧಿ ಕಡಿಮೆ ಆಗಿದೆ ಅಂದರೆ ಅದಕ್ಕೂ ಅಲ್ಲಿಯ ಸಾಕ್ಷರತೆ ಮತ್ತು ಶಿಕ್ಷಣದ ಗುಣಮಟ್ಟಕ್ಕೆ ಸಂಬಂಧ ಇದೆ. ಸಿನಿಶೆಟ್ಟಿ ಕೃಷ್ಣಮೌಲಿ ಅವರು ಇದನ್ನು ಅರ್ಥ ಮಾಡಿಕೊಂಡ್ರು. ಈ ಸಮಾಜ ಸೇವೆಯಲ್ಲಿ ಹೆದರದೆ ಸೋಲನ್ನು ಒಪ್ಪಿಕೊಳ್ಳದೆ ಎಷ್ಟೇ ಕಷ್ಟ ಆದರೂ ಎಷ್ಟೇ ಸ್ಪಂದನಹೀನವಾದ ಜನಗಳು ನಮ್ಮ ಸುತ್ತ ಇದ್ದರೂ ಕೂಡ ನಾವು ಆ ಕೆಲಸವನ್ನು ಮಾಡ್ತಾ ಹೋಗ್ತಕ್ಕಂಥ ಅದನ್ನು ಹಿಡ್ಕೊಂಡಿರಬೇಕು.
ಮತ್ತು ಎಷ್ಟೋ ಸರ್ತಿ ನಮ್ಮ ವೈಯಕ್ತಿಕ ಹಿನ್ನಡೆ ಇರುತ್ತೆ, ಆವಾಗಲೂ ಕೂಡ ನಾವು ಮೇಲಕ್ಕೆ ಅದನ್ನು ಮೆಟ್ಟಿ ನಿಂತು ಮೇಲಕ್ಕೆ ಬರಬೇಕಾಗುತ್ತೆ. ನನಗೆ ಒಂದು ಘಟನೆ ಗೊತ್ತಿದೆ. ಕರಡಿ ಕಚ್ಚಿದ ಸಿದ್ದಮ್ಮ ಅಂತ ಒಬ್ಬರು, ಸಿದ್ದಮ್ಮ ಅಂತ ಚಿತ್ರದುರ್ಗದಲ್ಲಿ ಚಿಕ್ಕ ಹುಡುಗಿಯಾಗಿದ್ದಾಗ ಅವಳಿಗೆ ಅರ್ಧ ಮುಖನ ಕರಡಿ ತೆಗೆದುಬಿಡ್ತು. ಆ ಹುಡುಗಿ ಶಿಕ್ಷಣದ ಮುಖಾಂತರ ನಾನೇನಾದ್ರು ನನ್ನ ಬದುಕು ಕಟ್ಕೊಳ್ಬಹುದು ಅಂತ, ಅವಳ ಮನೆಯಲ್ಲಿ ಯಾರೂ ಶಿಕ್ಷಣ ಪಡೆದಿಲ್ಲ, ಅವಳು ಶಿಕ್ಷಣ ಪಡೆದ್ಲು. ಆದರೆ ಅವಳ ಮುಖ ಎಷ್ಟು ವಿಕಾರವಾಗಿತ್ತು ಅಂದರೆ ತುಂಬ ಜನ ಅವಳ ಮುಖದ ಕಡೆ ನೋಡೋಕ್ಕೆ ಹಿಂಜರಿತಿದ್ರು. ಆದರೆ ಅದು ಎಲ್ಲದನ್ನು ದಾಟಿ ಆಕೆ ಇರುಳಿಗಿರು ಅಂತ ಅವ್ರ ಜೊತೆ ಕೆಲಸ ಮಾಡಿದ್ಲು. ಇವತ್ತು ಅಮೆರಿಕದ 18 ಯೂನಿವರ್ಸಿಟಿಗೆ ಹೋಗಿ ತಾನು ಹೇಗೆ ಈ ಹಿನ್ನಡೆಗಳನ್ನೆಲ್ಲ ದಾಟಿ ಜನಗಳ ಒಂದು ರಿಜೆಕ್ಷನ್ ಏನಿದೆ, ತಿರಸ್ಕಾರ, ಆ ತಿರಸ್ಕಾರವನ್ನು ದಾಟಿ ತನ್ನನ್ನು ಬದುಕನ್ನು ಕಟ್ಟಿಕೊಂಡು, ಜೊತೆಗೆ ಕತ್ತಲೆಯಲ್ಲಿ ಇದ್ದಂಥ ಇರುಳಿಗಿರು, ಇರುಳಿಗಿರು ಅಂದರೆ ಅರ್ಥವೇ ಕತ್ತಲಲ್ಲಿ ಇರೋರು ಅಂತ, ಅವರ ಬದುಕನ್ನು ಕಟ್ಟಿ ಆಮೇಲೆ ಆಕೆ ಒಂದು ಮಾದರಿ ಆಗಿಬಿಟ್ಲು ಇಡೀ ಜಗತ್ತಿಗೆ. ನಾವು ತುಂಬ ಜನ ಬೇರೆ ಎಲ್ಲಿಂದಲೋ ರಿಸೋರ್ಸ್ ಬರಲಿ ಆವಾಗ ನಾನು ಇದನ್ನು ಬದಲಾವಣೆ ಮಾಡ್ತೇನೆ ಅಂತ ಯೋಚನೆ ಮಾಡ್ತೀವಿ, ಇಲ್ಲ ಅದು ಸರಿ ಕಲ್ಪನೆ, ನಾನೇ ಮಾಡಿದರೂ ಕೂಡ ನಂದು ತಪ್ಪು ಅಂತ ನಾನು ಹೇಳ್ತೇನೆ. ನಮ್ಮ ನಡುವೆ ಇರತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿ ಮನಸ್ಸುಗಳನ್ನು ಸ್ವಲ್ಪ ಬದಲಿಸುವ ಮುಖಾಂತರ ಇದೇ ಸಂಪನ್ಮೂಲ ನಮ್ಮ ಸುತ್ತಮುತ್ತ ಇರತಕ್ಕಂಥ ನೀರು, ನೆಲ, ಗಾಳಿ ಇದನ್ನೇ ಬಳಸಿಕೊಂಡು ನಾವು ಇನ್ನೂ ಉತ್ತಮವಾದ ಜೀವನವನ್ನು, ನೆಮ್ಮದಿಯ ಜೀವನವನ್ನು, ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ಇರುವ ಜೀವನವನ್ನು, ಮನುಷ್ಯ ಸಂಬಂಧಗಳನ್ನು ಕಟ್ಟಬಹುದಾದ ಜೀವನವನ್ನು ನಾವು ನಡೆಸ್ಬೋದು. ಮತ್ತು ಮನುಷ್ಯ ಸಂಬಂಧಗಳು ಚೆನ್ನಾಗಿ ಆಗಬೇಕು, ಮನುಷ್ಯ ಸಂಬಂಧಗಳಲ್ಲಿ ಪ್ರೀತಿ ಇರಬೇಕು ಅಂತಂದರೆ ಆವಾಗ ನಮ್ಮ ಒಳಗಡೆಯ ಸ್ವಚ್ಛತೆಯ ಕಡೆಗೆ ಗಮನ ಕೊಡಬೇಕು. ಆ ಸ್ವಚ್ಛತೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಬಹಿರಂಗದ ಸ್ವಚ್ಛತೆಯನ್ನು ಮಾಡ್ತಾ ಮಾಡ್ತಾ ಅಂತರಂಗದ ಸ್ವಚ್ಛತೆ ಬರುತ್ತೆ. ಅದು ಬಹಳ ಸತ್ಯ, ಗಾಂಧೀಜಿ ಮಾಡಿದ್ದೇ ಅದು. ಅವ್ರು ಹೇಳ್ತಾರೆ, ಗಾಂಧೀಜಿ ತನ್ನ ಒಳಗಿನ ಪರಿಸರವನ್ನು ಬದಲಾಯಿಸ್ತಾ ಹೊರಗಿನ ಪರಿಸರವನ್ನು ಬದಲಾಯಿಸಿದರು ಅಂತ. ಒಳಗಿನ ಪರಿಸರವನ್ನು ಬದಲಾಯಿಸ್ತಾ ಹೊರಗಿನ ಪರಿಸರವನ್ನು ಬದಲಾಯಿಸಿದರು. ಅಂಥ ಒಂದು ಕೆಲಸವನ್ನು ಸೀನು ಶೆಟ್ಟಿ ಕೃಷ್ಣಮೌಲ್ಯ ಮಾಡಿದ್ದಾರೆ. ಅದಕ್ಕೆ ಅವರು ಹೇಳಿದ್ದು ನಾನು ಪ್ರಾಮಾಣಿಕತೆ, ಅವರ ಪ್ರಾಮಾಣಿಕ ಮನಸ್ಸಿನಿಂದಾಗಿ ಅವರು ತಮ್ಮ ಒಳಗನ್ನು ಬದಲಾಯಿಸ್ಕೊಂಡು ಅವರು ಕೆಲವನ್ನ ಬೆಲೆ ತೆರಬೇಕಾಯಿತು, ಆ ಬೆಲೆಯನ್ನು ಕೊಟ್ಟು ತಮ್ಮಂತಾವೇ ಜೀರೋ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿಯವರು ಅದ್ವಿತೀಯ ಕೃತಿಯನ್ನು ಪರಿಚಯಿಸಿದರು. ಈ ಪುಸ್ತಕವನ್ನು ನಿರ್ಮಿಸಿದ ವ್ಯಕ್ತಿತ್ವ ಅದು ಅದ್ವಿತೀಯ. ಸಂಖ್ಯಾವಾಚಕ ಅಲ್ಲ ಇದು, ಇದು ಗುಣವಾಚಕ. ಯಾವ ಕಾಲಕ್ಕೂ ದ್ವಿತೀಯ ಆಗುವುದಿಲ್ಲವೋ ಅದು ಅದ್ವಿತೀಯ. ಸುಮಾರು 100-175 ವರ್ಷಗಳ ಹಿಂದೆ ನಮ್ಮಲ್ಲಿ ಕಾಣಿಸಿಕೊಂಡ ಗಾಂಧಿ ಈಗ ಎರಡಾಗಿ ಆಧುನಿಕ ಕಾಲದಲ್ಲಿ ಸೀನ ಶೆಟ್ಟಿ ಮತ್ತು ಕೃಷ್ಣಮೌಲ್ಯರಾಗಿ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅಂತ ನನಗನ್ನಿಸುತ್ತೆ. ಶೀನಶೆಟ್ಟಿ ಕೃಷ್ಣಮೌಲ್ಯರನ್ನು ಸನ್ಮಾನಿಸುವ ಒಂದು ಅಪೂರ್ವ ಕ್ಷಣ ಇದು. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಕೃಷ್ಣಮೌಲ್ಯ. ದೇವರನ್ನು ನೋಡುವುದು ಮನುಷ್ಯರಲ್ಲಿ, ಪ್ರಕೃತಿಯಲ್ಲಿ, ಪರಿಸರದಲ್ಲಿ. ನಮಗೆ ಬಹುಶಃ ನಾವು ಯಾವುದೇ ಒಂದು ಭೌತಿಕ
ಅಥವಾ ಮಾನಸಿಕ ಚೌಕಟ್ಟಿನಲ್ಲಿ ದೇವರನ್ನು ನೋಡಿಲ್ಲ. ಆದರೆ ಈ ಮಾತನ್ನು ನಾನು ಬೇರೆ ಸಂದರ್ಭದಲ್ಲಿ ಹೇಳಿದರೆ ಬಹುಶಃ ನಮ್ಮನ್ನು ಖಂಡಿತ ನಾಸ್ತಿಕರು ಅಂತ ಬ್ರ್ಯಾಂಡ್ ಮಾಡ್ತಾರೆ. ನಾವು ಖಂಡಿತ ನಾಸ್ತಿಕರಲ್ಲ. ಬಾಯಿ ತಪ್ಪಿಯೂ ದೇವರನ್ನು ನಂಬೇಡಿ ಅಂತ ಹೇಳುವುದಿಲ್ಲ, ಚರ್ಚಿಗೆ ಮಸೀದಿಗೆ ಹೋಗಬೇಡಿ ಅಂತ ಹೇಳುವುದಿಲ್ಲ. ಆದರೆ ಎಲ್ಲ ಮನುಷ್ಯರಲ್ಲಿ ದೇವರನ್ನು ನೋಡಿ ಅಂತ ಪ್ರಯತ್ನ ಮಾಡಿ ಅಂತ ಹೇಳುವವರು. ಆ ದಿಸೆಯಿಂದ ನನಗೆ ಇದು ಸಾಕ್ಷಾತ್ಕಾರ ಆಗಿದೆ. ಅದಕ್ಕಾಗಿ ನಾನು ಈ ಒಂದು ಸಭೆಯನ್ನು ದೇವಸಭೆಯಾಗಿ ಪರಿಗಣಿಸಿದ್ದೇನೆ. ಬಹುಶಃ ಇದು ನಮಗೆ ಯಾಕೆ ಸಾಕ್ಷಾತ್ಕಾರ ಆಗಿದೆ ಅಂದರೆ, ಬಹುಶಃ ನಮ್ಮ ಪ್ರಾರಂಭದಿಂದಲೂ ನಾವು ಬಹಳಷ್ಟು ಜನರಲ್ಲಿ ದೇವಮ್ಮನವರು ನೋಡಿದ್ದೇವೆ. ನಮ್ಮ ಕೆಲಸಕ್ಕೆ ದೇವರ ಹತ್ರ ಹೋಗೋದು ಯಾಕೆ, ನಾವು ನಮ್ಮ ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ ಅಥವಾ ನಮಗೇನು ಬೇಕೋ ಅವ್ರಿಗೆ ಗೊತ್ತಾಗ್ತದೆ ಅಂತ. ಬಹುಶಃ ನಮಗೇನು ಬೇಕಂತ ಗೊತ್ತಾಗುವಂಥ ಜನ ನಮ್ಮಲ್ಲಿದ್ದಾರೆ. ಇನ್ನೊಂದು ಹೇಳಲೇಬೇಕಾದದ್ದು ನಮ್ಮ ಜನಜೀವನ ಸಮಿತಿ. ಇಂಥ ಒಂದು ಜನಜೀವನ ಸಮಿತಿ ರಚನೆ ಆಗ್ತದೆ ಕಲ್ಪಿಸಿರಲಿಲ್ಲ. ಈ ಜನಜೀವನ ಸಮಿತಿ ಬಹುಶಃ ಬೇರೆಯವರಿಗೆ ಇದೊಂದು ಅದ್ಭುತವಾದ ಒಂದು ಸಮಿತಿ ಇದೆ. ಇದರಲ್ಲಿ ಹಿರಿಯರು ರಮೇಶ್ ಅಣ್ಣವರಿಂದ ಹಿಡಿದು ನಮ್ಮ ಆಳ್ವಾರವರಿಂದ ಹಿಡಿದು ನಮ್ಮ ನವಸಾಕ್ಷರರು, ಅಧಿಕಾರಿಗಳು, ಪತ್ರಕರ್ತರು, ಶಿಕ್ಷಕರು, ಅದ್ಭುತ ಎಲ್ಲ ಜನ ಸೇರಿದಂಥ ಸಮಿತಿ 27 ಜನ. ಈ 27 ಜನರು ಇದರಲ್ಲಿ ಯಾರಿದ್ದಾರೆ, ಅವರು 27 ಥರದ ವ್ಯಕ್ತಿತ್ವದವರು, ಅದ್ಭುತ ಒಂದು ಜ್ಞಾನಿಗಳು 27 ಜನ ಇದ್ದಾರೆ. ಬಹುಶಃ ನಮಗೆ ಏನಂದರೆ ಖುಷಿ ಅಂದರೆ ಈ ಪುಸ್ತಕ ಬಂದದಕ್ಕಿಂತಲೂ ಹೆಚ್ಚು ಈ ಒಂದು ಸಮಿತಿ ರಚನೆ ಆಗಿದೆ ಅಲ್ಲ. ಈ ಸಮಿತಿ ಬಹುಶಃ ಮುಂದಕ್ಕೆ ನನಗೆ ನಾನು ತಿಳ್ಕೊಳ್ಳೋದು ಇದು ನಮ್ಮ ಇಡೀ ಗ್ರಾಮ ಆಡಳಿತಕ್ಕೆ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಶಕ್ತಿ ಇರುವಂಥ ಸಮಿತಿ ಅಂತ ನಾವು ಪರಿಗಣಿಸಿದ್ದೇವೆ. ಈ ಒಂದು ಸಮಿತಿ ನಿಜ, ಯಾಕೆಂದರೆ ಅದೆಲ್ಲರೂ ಇರುವಂಥ ಬಹುಶಃ ಇಂಥ ಒಂದು ಸಮಿತಿ ನಮ್ಮ ರಾಜ್ಯ ದೇಶದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ವ್ಯಕ್ತಿಗಳಿಂದ ಕೂಡಿದಂಥ ಒಂದು ಸಮಿತಿ ರಚನೆ ಆಯ್ತಲ್ಲ, ಇದು ನಮಗೆ ಅತ್ಯಂತ ಸಂತೋಷ ಕೊಟ್ಟಿದೆ. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ಶ್ರೀನ ಶೆಟ್ಟಿಯವರು ಹೇಳ್ತಾರೆ, ಮಿತ್ರರನ್ನು ಪ್ರೀತಿಸಿ ಶತ್ರುಗಳನ್ನು ಗೌರವಿಸಿ, ಮಿತ್ರರನ್ನು ಪ್ರೀತಿಸಿ ಶತ್ರುಗಳನ್ನು ಗೌರವಿಸಿ. ಮಿತ್ರರನ್ನು ಪ್ರೀತಿಸಿದರೆ ಬಲ ಬರುತ್ತೆ, ಶತ್ರುವನ್ನು ಪ್ರೀತಿಸಿದರೆ ಛಲ ಬರುತ್ತೆ. ನಮಗೆ ಕೊಳ್ಳೇಗಾಲ ಇರಲಿ ಮಂಗಳೂರು ಇರಲಿ ಶತ್ರು ಮಿತ್ರರಂತಿಲ್ಲ, ನೋಡುವುದಿಲ್ಲ. ಎಲ್ಲ ಎಂದ ಥರ ನೋಡ್ತೇವೆ. ನಮ್ಮನ್ನು ಟೀಕೆ ಮಾಡಿದವರು ಹೊಗಳಿದವರು ಎರಡೂ ನಮಗೆ ಶಕ್ತಿ ಕೊಟ್ಟಿದೆ. ಹೆಚ್ಚು ಟೀಕೆ ಮಾಡಿದವರಿಂದ ಹೆಚ್ಚು ಶಕ್ತಿ, ಹೊಗಳಿದವರಿಂದ ಸ್ವಲ್ಪ ಶಕ್ತಿ. ನೋಡಿ, ನಿಮಗೂ ಹಾಗೆ ಆಗ್ತದೆ. ಯಾರು ನಿಮ್ಮನ್ನು ತೆಗಳುತ್ತಾರೆ ನೀವು ಬೇಜಾರು ಮಾಡಬಾರದು. ಹೊಗಳಿದ ಕೂಡಲೇ ಉಬ್ಬಲೂಬಾರದು. ಅದು ಸ್ವಲ್ಪ ಹೊಗಳಿದರೆ ಅದು ಉಂಟು ಅಂತ, ಹಾಗಿರೋ ಹೊಗಳಿಕೆ ತೆಗಳಿಕೆ ನಾವು ಇಗುವುದಿಲ್ಲ. ಆದರೆ ಇವತ್ತು ನೀವೊಂದು ವಿಷಯ ಮುಂದಿಟ್ಟಿದ್ದೀರಿ, ಒಂದು ವಿಮರ್ಶೆ ನಡೆಯಲಿ. ಈ ಕೆಲಸ ಆಗಿದೆ, ನಮ್ಮದು ಭಿನ್ನವಾದ ಕೆಲಸ. ನಾವು ಶೂನ್ಯದಲ್ಲಿ ನಮ್ಮ ಕೆಲಸ, ಶೂನ್ಯ ಕೃಷಿ ಅಂತ ಹೇಳಿದಾಗೆ ಶೂನ್ಯ ಕೃಷಿ. ನಾವು ಎಲ್ಲಿ ಹೋದರೂ ಸಂಬಳಕ್ಕೆ ಕೇಳುವುದಿಲ್ಲ, ಗೌರವಧನ ಕೊಡುವಂತ ಗೌರವದಲ್ಲಿ ಕೆಲಸ ಮಾಡೋದು. ಒಂಬಡಿಸ್ಮೇನ್ ಆಗಿದ್ದಾಗ ಒಂದು ಗೌರವಧನ ಇತ್ತು, 10,000 30,000 ಇತ್ತು ಗೌರವಧನ. 4 ವರ್ಷ ಒಂಬಡಿಸ್ಮೇನ್ ಕೆಲಸ ಮಾಡಿದ್ದೇವೆ. ಜಡ್ಜರ್ ಮಾಡೋ ಕೆಲಸ, IAS IPS ಮಾಡುವವರ ಕೆಲಸ ನಾವು ಮಾಡಿದ್ದೇವೆ 4 ವರ್ಷ. ಅದು ರಾಜ್ಯಕ್ಕೆ ಮಾದರಿಯಾಗಿ ಕಾರ್ಯಕ್ರಮ ಆಗಿತ್ತು. ಎಲ್ಲ ಕಾರ್ಯಗಳ ಬಗ್ಗೆ ಒಂದು ಉತ್ತಮವಾದ ಒಂದು ದಾಖಲೆ ಆಗಿದೆ. ಖಂಡಿತವಾಗಿ ಮುಂದೆ ಅದು ನಮ್ಮ ಯುವ ಜನರಿಗೆ ಅನುಕೂಲ ಆಗಬಹುದು. ಅದ್ಭುತವಾದ ಒಂದು ಪ್ರಯೋಗ ಇಲ್ಲಿ ನಡೆದಿದೆ. ಇದು ಈ ಪ್ರಯೋಗ ಇನ್ನು ಮುಂದೆ ಹೋಗಬೇಕು. ಎಲ್ಲಿಗೂ ಹೋಗಬೇಕಂದರೆ ನಮ್ಮ ಈ ಬಾಳೆಪುಣಿ ಮಾತ್ರ ಅಲ್ಲ, ಇಡೀ ನಮ್ಮ ಸಮಾಜ, ಒಂದು ಜಗತ್ತು ನೋಡುವ ಸಮಾಜ ನಮ್ಮದಾಗಬೇಕು ಅಂತ ಹೇಳಿ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಬಗ್ಗೆ ಒಂದು ಮಾತನಾಡಿದ್ದೀರಿ, ಬಹಳ ಮೇಲೆ ಇಟ್ಟಿದ್ದೀರಿ. ನಾವು ಎಲ್ಲಿದ್ದೇವೆ ನಮಗೆ ಗೊತ್ತುಂಟು, ನೀವು ಏನು ಹೇಳಿದ್ರು ನಾವು ಎಲ್ಲಿದ್ದೇವೆ ಗೊತ್ತುಂಟು. ನಾವು ಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯ ಜನರು, ಸಾಮಾನ್ಯ ಜನರು. ಆದರೆ ನಿಮ್ಮ ವಿಶ್ಲೇಷಣೆಯನ್ನು ನಾವು ತಪ್ಪು ಅಂತ ಹೇಳುವುದಿಲ್ಲ. ಆದರೆ ನಮಗೆ ಸತ್ಯತೆ, ಸರಳತೆ, ಮಾನವೀಯತೆ ಇದರ ಬಗ್ಗೆ ಹೆಚ್ಚು ಹೆಚ್ಚು ನಮಗೆ ಅನುಕೂಲ. ದೊಡ್ಡದಾದ ವೇದಿಕೆ ಇದರಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ಒಳ್ಳೆತನ ತೋರಿಸಿದ್ದೀರಿ. ಯಾವುದು ಜನಜೀವನ ಸಮಿತಿಯವರು ದೊಡ್ಡ ವೇದಿಕೆ ಕಟ್ಟಿದ್ದೀರಿ. ಇಷ್ಟು ದೊಡ್ಡ ವೇದಿಕೆ ಆಗುವ ಗೊತ್ತಿಲ್ಲ, ಆಗಬೇಕು ಅಂತಿತ್ತಂತಲ್ಲ, ಆದರೆ ದೊಡ್ಡ ವೇದಿಕೆ ಕಟ್ಟಿದ್ದೀರಿ. ಇದು ನಮಗಿಂತಲ್ಲ, ನಿಮ್ಮ ಒಳಗಿನ ದೊಡ್ಡತನವನ್ನು ಒಳ್ಳೆತನವನ್ನು ಇವತ್ತು ತೋರಿಸಿದ್ದೀರಿ. ಇಲ್ಲಿ ಬಂದೆಲ್ಲ ಜನರು ಕೂಡ ನೀವು ಸಾಮಾನ್ಯರಲ್ಲ, ದೊಡ್ಡ ಸಾಧಕರಿದ್ದೀರಿ, ಒಳ್ಳೆಯ ಕೆಲಸ ಮಾಡಿದ್ದೀರಿ. ಇವತ್ತು ಬಂದಿದ್ದು ನಮ್ಮನ್ನು ನೋಡಿ ಅಲ್ಲ, ಇಲ್ಲಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಕೆಲಸಗಳಾಗಿದೆ. ಜನರನ್ನು ಕಟ್ಟುವ ಕೆಲಸ ಆಗಿದೆ, ಮನಸ್ಸು ಕಟ್ಟುವ ಕೆಲಸ ಆಗಿದೆ. ಹನೂರಿನ ಸೋಲಿಗ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ವಿ ಮುತ್ತಯ್ಯ ಅವರು ಶೀನಶೆಟ್ಟಿ ಕೃಷ್ಣಮೂಲ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು.